ಆಹಾರ ಮತ್ತು ವಕ್ಫ್ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಬೆಂಗಳೂರಿನ ಬೆಳ್ಳಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕರ್ನಾಟಕ ವಕ್ಫ್ ಮಂಡಳಿಗೆ ಸೇರಿದ 105 ಎಕರೆ ಖಾಲಿ ಭೂಮಿಯನ್ನು ವೀಕ್ಷಿಸಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಚಿವರ ಜೊತೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಒಬೇದುಲ್ಲಾ ಶರೀಫ್, ಮುಖಂಡರಾದ ಸೈಯದ್ ಮುಜಾಹಿದ್, ಜಿಲ್ಲಾ ವಕ್ಫ್ ಸಲಹಾಧ್ಯಕ್ಷರಾದ ಸೈಯದ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಎಂ ವಿಜಯಶಂಕರ್, ಎಂಎಲ್ಎ ಎನ್ ಎ ಹ್ಯಾರಿಸ್, ಎಂಎಲ್ಸಿ ನಸೀರ್ ಅಹಮದ್, ಎಂಎಲ್ಸಿ ರಿಜ್ವಾನ್ ಅರ್ಷದ್, ವಕ್ಫ್ ಮಂಡಳಿಯ ಸದಸ್ಯ ಸರ್ವರ್ ಬೇಗ್ ಉಪಸ್ಥಿತರಿದ್ದರು. 965 ಗೆಜೆಟ್ ಆದಮೇಲೆ ಸರ್ಕಾರ ವತಿಯಿಂದಲೇ ಒಂದು ಟೋಟಲ್ ಇದು 206 ಎಕರೆ ಜಾಗ ಇದೆ. 206 ಎಕರೆಯಲ್ಲಿ ಸರ್ಕಾರಕ್ಕೆ ಗೊತ್ತಿಲ್ಲ ಈ ವಕ್ಫ್ ಅಂತ. ಭಾಳ ಜನರಿಗೆ ಸರ್ಕಾರ ವತಿಯಿಂದ ಅಲಾಟ್ ಮಾಡಿದ್ದಾರೆ. 2017 ರವೀಂದ್ರ ಮಿನಿಸ್ಟರ್ ತಾಗೂ ತಿಮ್ಮಪ್ಪ ಅವರೇ ಕಮಿಟಿ ಚೇರ್ಮನ್ ಆಗಿದ್ದರು. ಅವರೆಲ್ಲ ಕಮಿಟಿ ಮೀಟಿಂಗ್ ಎಲ್ಲ ಕರೆಸಿ ಮೀಟಿಂಗ್ ಅಲ್ಲಿ ಚೇರ್ಮನ್ ಆಗಿ ಇದು ವಕ್ಫ್ ಸಂಬಂಧಪಟ್ಟಿದ್ದ ಆಸ್ತಿ ಇದನ್ನೆಲ್ಲ ಯಾರು ಅಲಾಟ್ ಮಾಡ್ತಾರೋ ಸರ್ಕಾರ ವತಿಯಿಂದ ನಾನು ಅಲ್ಲಿ ಆದೇಶ ಮಾಡಿದೆ. ಅದಾದಮೇಲೆ ಅವರು ಅಲಾಟ್ ಮಾಡಿಲ್ಲ. ಅದಾದಮೇಲೆ ನಾವು ಸುಪ್ರೀಂ ಕೋರ್ಟ್ ಒಪ್ಪತ್ತಿಯಿಂದ ಸುಪ್ರೀಂ ಕೋರ್ಟಲ್ಲಿ ಬಂದಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾರೆ. 2005 DC ಅವರು ಸರ್ವೆ ಮಾಡಿ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. 105 ಎಕರೆ ವೇಕೆಂಟ್ ಲ್ಯಾಂಡ್ ಇದೆ, ಅದು ಒಪ್ಪಿಗೆ ಹ್ಯಾಂಡ್ ಓವರ್ ಮಾಡಬೇಕಂತ. ಆಮೇಲೆ 1996 ಪ್ರಿನ್ಸಿಪಲ್ ಸೆಕ್ರೆಟರಿ ಸಿ ಎಸ್ ಅವರು ಇದು ಸಮ ಇದು ಒಪ್ಪ ಆಸ್ತಿ, ಇದು ವೇಕೆಂಟ್ ಲ್ಯಾಂಡ್ ಇರೋದು. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾರೆ. ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ, ವೇಕೆಂಟ್ ಇರೋದು ಅದು ಹ್ಯಾಂಡ್ ಓವರ್ ಮಾಡಬೇಕಂತ 1996 ಕೊಟ್ಟಿದ್ದಾರೆ. ಆಮೇಲೆ 2005 DC ಆದೇಶ ಮಾಡಿದ್ದಾರೆ. 2017 ಕಾಗೂರು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, ಆವಾಗ DC ಶಂಕರ್ ಅವರಿದ್ದರು, ಅವ್ರಿಗೂ ಕರೆಸಿ ಆದೇಶ ಮಾಡಿದ್ದಾರೆ. ನೋಡಿ ಇದು ಸಂಬಂಧಪಟ್ಟು ಒಪ್ಪಾಸ್ತಿ ಇದ್ದು ಇದು 85 89 ಎಕರೆ ಖಾಲಿ ಇದೆ, ಅದು ಸರ್ವೆ ಮಾಡಿ ನೀವು ಒಪ್ಪು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಇದುವರೆಗೂ ಮಾಡಿರಲಿಲ್ಲ. ಈಗ ನಾನು ಹೊಸ DC ಬಂದಿದ್ದಾರೆ ವಿಜಯಶಂಕರ್ ಅವ್ರನ್ನ, ಅವ್ರನ್ನ ಕರೆಸಿ ಸರ್ವೆ ಮಾಡಿ ಅವ್ರು ಮನವಿ ಮಾಡ್ತಾಯಿದ್ದೀನಿ. ಅದೇ ವಕ್ಫ್ ಮಿನಿಸ್ಟರ್ ನಮ್ಮ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನು ನಡೀತಾ ಇದೆ, ಅದು ಆ ತೀರ್ಮಾನ ಏನಾರು ಆಗಲಿ ನಮ್ಮ ಖಾಲಿರೋದಾಗಲಿ ದಯಮಾಡಿ ಹ್ಯಾಂಡ್ ಓವರ್ ಮಾಡಿ ಅಂತ ಮೊನ್ನೆ DC ಅವರೇ ಬಂದಿದ್ದಾರೆ. DC ಅವ್ರು ಮಾತು ಕೊಟ್ಟಿದ್ದಾರೆ, ನಾನು ನೋಡಿ ದಾಖಲೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅದೇನಿರೋದು ನಾನು ಮಾತು ಅಂತ DC ಅವ್ರು ಮಾತು.